ನೋಡಿ, ಎಲ್ಲರಿಗೂ ಕಲಸಿಪಾಳ್ಯ ಅಂತ ಹೇಳಿದ್ರೆ ನೆನಪಾಗೋದೆ ಚಾಕ್ನ. ಚಾಕ್ನ ತಿಂದರೆ ಏನಂದರೆ ಬೆಂಕಿಯಲ್ಲಿ ಸುಡ್ತೀವಿ, ಯಾವುದೇ ಥರ ಎಣ್ಣೆ ಎಲ್ಲ ಬಳಸಲ್ಲ. ಅದೇ ಥರ ಒಂಥರ ಆರ್ಗಾನಿಕ್ ಅಂತ ಹೇಳ್ಬೋದು, ಎಣ್ಣೆ ಬಳಸಲ್ಲ, ಕಲರು ಈ ಎಸೆನ್ಷಿಯಲ್ ಅಂತಾರೆ ಅಲ್ಲ, ನಾವು ಯಾವುದೇ ರೀತಿ ಎಲ್ಲ ಬಳಸಲ್ಲ, ನ್ಯಾಚುರಲ್ಲಾಗಿ ಕೊಡ್ತೀವಿ. ಕಣ್ಮುಂದೆ ಕಸ್ಟಮರ್ ಗ್ರಾಹಕರು ಏನು ಕೇಳ್ತಾರೋ ಅದನ್ನು ಅವ್ರ ಕಣ್ಮುಂದೆ ಬಂದುಬಿಟ್ಟು ಕೇಳೋ ಅಂಥ ಪದಾರ್ಥನ ಕಟ್ ಮಾಡಿ ಹಾಕಿ ಅವ್ರು ಕೇಳೋ ಥರ ಉಪ್ಪು ಖಾರ ಎಲ್ಲ ಬಂದ್ಬಿಟ್ಟು ಮಾಡಿಕೊಡ್ತೀವಿ. ಅದೇ ಥರ ಇಲ್ಲೆಲ್ಲ ಸೆಲೆಬ್ರಿಟಿಗಳೆಲ್ಲ ಬರ್ತಾ ಇರ್ತಾರೆ, ರಜಿನಿ ಸರು, ಅದೇ ಥರ ದಿ ಬಾಸು, ಇನ್ನು ಬೇರೆ ಫಿಲಮ್ ಸ್ಟಾರ್ಸ್ ಎಲ್ಲ ಬರ್ತಾರೆ. ಅದೇ ಥರ ಇನ್ನೂ ದೊಡ್ಡ ದೊಡ್ಡವರೆಲ್ಲ ಬಂದುಬಿಟ್ಟು ಬರ್ತಾ ಇರ್ತಾರೆ, ಎಲ್ಲ ಬಂದು ತಿನ್ಕೊಂಡು ಹೋಗೋಂಥ ಸ್ಥಳ ಇದು. ಅದೇ ಥರ ಇನ್ನೊಂದು, ಇಲ್ಲಿ ಕಲಾಸಿಪ್ಪಳ್ಳಿದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಚಾಕ್ನ ಸಿಗಲ್ಲ. ಇವಾಗ ನಾನಾ ರೀತಿ ಕಡೆ ಎಲ್ಲ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ಚಾಕ್ನ, ಬಟ್ ಇಲ್ಲಿ ಏನಪ್ಪ ಅಂತೇಳಿದ್ರೆ ಕಲಾಸಿಪ್ಪಳ್ಳಿ ಅಂತೇಳಿದ್ರೇ ಚಾಕ್ನ ಫೇಮಸ್. ಇಲ್ಲಿ ಇಲ್ಲಿ ಬಂದುಬಿಟ್ಟು ನಮ್ಮ ಚಾಕ್ನ ಅಂಗಡಿಗಳಲ್ಲಿ ಬಂದುಬಿಟ್ಟು ಮಟನ್ ಸ್ಪೇರ್ ಪಾರ್ಟ್ ಸಿಗುತ್ತೆ. ಯಾವ ಥರ ಅಂತೇಳಿದ್ರೆ ಗುಂಡಿಕಾಯಿ, ಲಿವರು, ಮತ್ತು ಕೈಮ, ತಿಲ್ಲಿ, ಬೀಜ, ಚರ್ಬಿ, ಕೈಮ ಸಿಗುತ್ತೆ, ಕೈಮ ಪೈಪು, ಇವಾಗೆಲ್ಲ ಇಂಗ್ಲೀಷಲ್ಲಿ ಹಾಟ್ ಡಾಗ್ ಅಂತಾರೆ, ಅದು ಸಿಗುತ್ತೆ ನಿಮ್ಗೆ ಇಲ್ಲಿ. ಇದನ್ನೇನು ಮಾಡ್ತೀವಿ ಅಂತೇಳಿ, ಒಂದು 13 ರಿಂದ 14 ವೆರೈಟಿ ಸಿಗುತ್ತೆ. ಹಾಂ, ಒಂದು ನಿಮಗೆ ಗುಂಡಿಕಾಯಿ ಬರುತ್ತೆ, ಅದೆಲ್ಲ ಮಟನ್ ವೆರೈಟಿನೇ, ಮಟನ್ ಗುಂಡಿಕಾಯಿ, ಆಮೇಲೆ ಮಟನ್ ಲಿವರು, ಮಟನ್ ಕೈಮ, ಮಟನ್ ಚಾಪ್ಸು, ಮಟನ್ ತಿಲ್ಲಿ, ಮಟನ್ ಲಿವರು, ಅದು ಬಿಟ್ಟರೆ ಇಕ್ಕೆ ಕರಳ ಅಂತ ಬರುತ್ತೆ, ಆಮೇಲೆ ಜೇರ್ ಅಂತ ಬರುತ್ತೆ, ಅದು ಬಳ್ಳಿ ಅಂತಾರೆ, ಅದೊಂದು ಬರುತ್ತೆ, ಆಮೇಲೆ ದೊಮ್ಮೆ ಲಂಗ್ಸ್ ಬರುತ್ತೆ, ಅದು ಬಿಟ್ಟರೆ ನಿಮಗೆ ಚರ್ಬಿ ಬ್ರೆಡ್ಡು ಈ ಥರ ಎಲ್ಲ ಕೊಡ್ತೀವಿ. ಬೆಂಕಿಯಲ್ಲಿ ಸುಡೋ ಪದಾರ್ಥದಲ್ಲಿ ಬಂದುಬಿಟ್ಟು ನಿಮಗೆ ಮಟನ್ ಸ್ಪೇರ್ ಪಾರ್ಟ್ಸ್ ಮಾತ್ರ ಬರುತ್ತೆ, ಅದರಲ್ಲಿ ಕಾಲು ಮತ್ತು ತಲೆ ಮಾಂಸ ಎಲ್ಲ ಮಾಡಲ್ಲ ನಾವು, ಅದು ಬಿಟ್ಟು ಮಿಕ್ಕಿದೆಲ್ಲ ಮಾಡಿಕೊಡ್ತೀವಿ. ಅದನ್ನು ಬೇಯಿಸ್ಬೇಕಾದ್ರೆ ನಿಮಗೆ ಕೊಬ್ಬು ಒಂದು ಸ್ವಲ್ಪ ಹಾಕಿ ಆ ಟೇಸ್ಟ್ಗೋಸ್ಕರ ಅದನ್ನು ಬೇಯಿಸ್ಕೊಡ್ತೀವಿ. ಅದು ಬಿಟ್ಟರೆ ನಿಮಗೆ ಬೇರೆ ಯಾವುದೇ ರೀತಿ ಕಲರ್ ಆಗಲಿ ಮತ್ತು ಎಣ್ಣೆ ಆಗಲಿ ನಾವು ಅದಕ್ಕೆ ಹಾಕೋದಿಲ್ಲ. ಅದು ಬಿಟ್ಟರೆ ಚಾಕ್ನ ರೈಸ್ ಅಂತ ಮಾಡ್ತೀವಿ, ಲಿವರ್ ಗುಂಡಿಕಾಯಿ ಲಿವರ್ ಚಿಕನ್ ಹಾಕಿ ಅದನ್ನು ರೈಸ್ ಮಾಡಿಕೊಡ್ತೀವಿ. ಹೆಂಗೆ ಫ್ರೈಡ್ ರೈಸು, ಎಗ್ ರೈಸ್ ತಿಂತೀರಾ ಆ ಥರ. ಬಟ್ ಏನಂದರೆ ಅದೆಲ್ಲ ಫಾಸ್ಟ್ ಫುಡ್ ಆಗ್ಬಿಡುತ್ತೆ, ಅದರಲ್ಲಿ ಬೇರೆ ರೀತಿ ಯಾವ ಥರ ಅಂದರೆ ನಿಮ್ಗೆ ಇದೆಲ್ಲ ಹಾಕ್ತಾರೆ, ಏನು ಸಾಸು ಆ ಥರ ವೆಣ್ಣಿಗೇರು ಅವೆಲ್ಲ ಹಾಕ್ತಾರೆ. ನೀವು ಫುಲ್ ಆ್ಯಂಡ್ ಫುಲ್ ಮನೇಲಿ ಹೆಂಗೆ ತಿಂದರೆ, ನೀವು ಬಂದ್ಬಿಟ್ಟು ಮನೇಲಿ ತಿಂದರೆ ಏನು ಹೊಟ್ಟೆಗೆ ಏನು ತೊಂದರೆ ಆಗಲ್ಲ, ಆ ಥರ ನಿಮಗೆ ಪದಾರ್ಥಗಳು ಇಲ್ಲಿ ಸಿಗುತ್ತೆ. ನಿಮಗೆ ಅದು ಖಂಡಿತ ನಿಜಾನೇ, ಎಷ್ಟೊಂದು ಸೀನಿಯರ್ಸ್ಗೆಲ್ಲ ಗೊತ್ತಿರುತ್ತೆ ಬಂದು ತಿನ್ಕೊಂಡು ಹೋಗಿರೋದು. ಯಾಕಂದರೆ ಇಲ್ಲಿ ಕಲಾಸಿಬಳ್ಳಿ ಬಸ್ ಸ್ಟ್ಯಾಂಡ್ ಇಲ್ಲಿಂದ ನಿಮಗೇನೊಂದು ಒಂದು 50 ಮೀಟ್ರ್ ಕೂಡ ಇಲ್ಲ ಲೆಕ್ಕಾಚಾರ. ಅವರು ರೆಗ್ಯುಲರಾಗಿ ಇಲ್ಲಿ ಅವಾಗ ಕೆಲಸ ಮಾಡ್ತಾ ಇರಬೇಕಾದ್ರೆ BMTCಯಲ್ಲಿ ಬಂದು ತಿನ್ಕೊಂಡು ಹೋಗ್ತಾಯಿದ್ರು, ಅವಾಗವಾಗ ಬರ್ತಾ ಇರ್ತಾರೆ, ಇವಾಗ ಅಫಿಷಿಯಲ್ಲಾಗಿ ಬಂದು ಹೋಗ್ತಾ ಇರ್ತಾರೆ. ಬಟ್ ಕೆಲವರು ಗೊತ್ತಾಗಲ್ಲ, ಅವ್ರ ಕಡೆ ಡ್ರೈವರ್ ಆಗಲಿ ಅವ್ರು ಇವರು ಬಂದು ತಿನ್ ತೊಗೊಂಡು ಹೋಗ್ತಾ ಇರ್ತಾರೆ, ಬಟ್ ಅವ್ರಿಗೆ ಅಂತ ನಮ್ಮ ಹತ್ರನೂ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಜನ ಗೊಂದಲಾಗತ್ತೆ. ಅಂದರೆ ನಮ್ಮ ಇಲ್ಲ, ನಾವಂತೂ ಚಿಕ್ಕವರು ಮಾತಾಡಿಸಿಲ್ಲ, ದೊಡ್ಡವ್ರು ಇದ್ದಾರೆ ಸೀನಿಯರು. ಇವಾಗ ನಮ್ಮ ತಂದೆ ಅವ್ರ ಯಜಮಾನರು, ಅವ್ರಿಗೆ ಹತ್ತಿರ ಇವಾಗ 60 ವರ್ಷ ಎಕ್ಸ್ಪೀರಿಯನ್ಸು, ಅವಾಗೆಲ್ಲ ಅವರೆಲ್ಲ ತಿಂದಿದ್ದಾರೆ ಅಂತ ಹೇಳಿದ್ದಾರೆ, ಬಂದಿದ್ದಾರೆ, ಅದೆಲ್ಲ ನಿಜ ಕತೆ. ಓಕೆ ಸರ್, ಇಲ್ಲಿ ಬೇರೆ ಥರ ವೆರೈಟಿ ಅಂದರೆ ಇವಾಗ ಚಾಕ್ನ ಅಂದರೆ ಎಷ್ಟೋ ಅಂಗಡಿಗಳಿದೆ, ಬೇರೆ ಬೇರೆ ಅಂಗಡಿಗಳಲ್ಲಿ ಯಾವ ಥರ?